ಸ್ನೇಹಿತರೆ, ಇಲ್ಲಿ ಕಾಣ್ತಿರುವಂತದ್ದು ಎಲ್ಲ ರಾಜಸ್ಥಾನದಿಂದ ತರಿಸಲಾಗಿರೋ ನಾಯಿ ಮಾಂಸ. ಈ ನಾಯಿ ಮಾಂಸನ ಮಟನ್ ಅಂತ ಹೇಳ್ಬಿಟ್ಟು ಪ್ರತಿ ಹೋಟೆಲ್ಗೂ ಸಪ್ಲೈ ಮಾಡ್ತಾ ಇದ್ದಾರೆ. ರೈಲ್ವೆ ಸ್ಟೇಷನ್ ಹತ್ರ ಇದೆ, ಇಲ್ಲಿಗಲ್ ಆಗಿ ತರಿಸ್ತಿರುವಂತದ್ದು. ನಿಮ್ ಕಾಣ್ತಿರ್ಬೋದು ನಿಮ್ಗೆ, ಸ್ನೇಹಿತರೆ ನಮಸ್ತೆ. ಇಲ್ಲಿ ಇಲ್ಲಿಗಲ್ ಆಗಿ ಅಬ್ದುಲ್ ರಜಾಕ್ ಇಲ್ಲಿದ್ದಾರೆ ನೋಡಿ, ಅಬ್ದುಲ್ ರಜಾಕ್. ಅಬ್ದುಲ್ ರಜಾಕ್ರು ಕಾಂಗ್ರೆಸ್ ಸರ್ಕಾರವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡು ರಾಜಸ್ಥಾನದಿಂದ ಕರ್ನಾಟಕಕ್ಕೆ ಇಲ್ಲಿಗಲ್ಲಾಗಿ ಮಾಂಸವನ್ನು ತರಿಸ್ತಿದ್ದಾರೆ. ಕರ್ನಾಟಕದಲ್ಲಿ ಮಾಂಸ ಇಲ್ವಾ? ಇಷ್ಟು ಮಾಂಸ ನೋಡ್ಬೋದು, ನಿಮಗೆ ಅಲ್ಲೊಂದು ಮಾಂಸ ಇದೆ, ನಿಮಗೆ ತೋರಿಸ್ತೀನಿ. ಅದೆಷ್ಟು ಗಲೀಜು ಇಲ್ಲಿ, ಎಲ್ಲರೂ ನೋಡಿದ್ರೆ, ಎಲ್ಲರೂ ನೋಡಿದಿರಲ್ವಾ? ಅದು ಎಷ್ಟು ಗಲೀಜಾಗಿದೆ ಅಂದ್ರೆ ನಾ ಮಾಂಸ ತಿನ್ಲಿಕ್ಕೆ ಸಾಧ್ಯನೇ ಇಲ್ಲ. ಸ್ಲಾಟರ್ ಆಗಿದ 16 ಗಂಟೆ ಒಳಗಡೆ ಕಟ್ ಮಾಡಿದ 16 ಗಂಟೆ ಒಳಗೆ ಅದನ್ನು ಕನ್ಸ್ಯೂಮ್ ಮಾಡಬೇಕು. ಆದ್ರೆ ಇದು ರಾಜಸ್ಥಾನದಿಂದ ಬರ್ತಾ ಇದೆ. ರಾಜಸ್ಥಾನದಲ್ಲಿ ಯಾವ್ದು ಎಲ್ಲಿ ಸ್ಲಾಟರ್ ಆಯ್ತು ಅಂತ ಗೊತ್ತಿಲ್ಲ, ಅಲ್ಲಿಂದ ಇಲ್ಲಿಗೆ ಬರ್ತಾ ಇದೆ. ಇವತ್ತು ಎಲ್ಲರೂ ಕೂಡ ಪಬ್ಲಿಕ್ ಎಲ್ಲರೂ ಸೇರಿದೀವಿ. ನಾವು ಕೇಳ್ತಾ ಇರೋದು ಫುಡ್ ಅಂಡ್ ಕ್ವಾಲಿಟಿ ಚೆಕ್ ಆಗ್ಲಿ, ಮಾಂಸ ಯಾವುದು, ಯಾಕೆ ಓಪನ್ ಮಾಡಬೇಡಿ ಅಂದ್ರೆ ಬಂದು ಹೇಳ್ತಾನೆ, ಬಂದು ಓಪನ್ ಆಗಿ ಹೇಳ್ತಾನೆ ಅಬ್ದುಲ್ ರಜಾಕ್, ಓಪನ್ ಆಗಿ ಹೇಳ್ತಾನೆ. ನೀವ್ ಯಾರು ಕೇಳೋದಕ್ಕೆ? ಪಬ್ಲಿಕ್ ರೀ ಅಂದ್ರೆ ಹೇಳ್ತಾರೆ. ಇದು ಈ ವ್ಯಕ್ತಿ ಮಾತಾಡೋದ? ಕೇಳಿ ಏನಂದ್ರು, ಇಲ್ಲಿ ಕೇಳಿ ಕೇಳಿ, ಇಲ್ಲಿ ಏನಂದ್ರು ಸರ್, ದುಡ್ಕೊಂತೀನ ನಾನು, ಏನ್ ಮಾಡ್ಬೇಕು ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಪಬ್ಲಿಕ್ ನೀನೇನ್ ಪಬ್ಲಿಕ್, ನೀನ್ ಪಬ್ಲಿಕ್ ನಿಲ್ಬೇಡ, ನಾನ್ ಮಾಡ್ದಾರ ಬಿಸ್ನೆಸ್ ನನ್ ಕೆಲಸ ಅಂತ. ಈಗ ಇದ ವ್ಯವಸ್ಥೆ, ಈ ವ್ಯವಸ್ಥೆ ಒಳಗಡೆ ಇಡೀ ಗೌರ್ಮೆಂಟ್ ಇನ್ವಾಲ್ವ್ ಆಗಿದೆ ಅಂತ ನಮಗೆ ಅನುಮಾನ ಇದೆ. ಇಡೀ ಗೌರ್ಮೆಂಟ್ ಇನ್ವಾಲ್ವ್ ಆಗಿದೆ. ಬಿಬಿಎಂಪಿ ಕಮಿಷನರ್ ಹೋಗ್ತಾರೆ ಅಲ್ಲಿ, ಯಾವ ಮಟನ್ ಕೊಡ್ತಾರೆ ಅಂತ ಯಾವನ ಗೊತ್ತು? ಈಗ ನೀವು ಮಟನ್ ನೋಡಿದ್ರಲ್ವಾ, ಹೇಗಿತ್ತು ಅದು? ಅದು ಮಟನ್ ಕುರಿದು ಆಡೋದಂತ ಪ್ರೂವ್ ಮಾಡ್ಬಿಡ್ಲಿ, ನಾನು ಇಲ್ಲ ಕತ್ಕೊಯ್ ಬಿಡ್ತೀವಿ. ಬನ್ರಿ ಕೇಳಿ, ಹೇಳ್ರಿ, ಹೇಳಿ ಕೇಳಿ. ಅವ್ರು ಮಟನ್ ಆಡೋದು ಕುರಿದು ಅಂತ ಹೇಳ್ಬಿಡ್ಲಿ, ಇಲ್ಲ ಕತ್ಕೊಯ್ಕೊಂಡು ಪ್ರಾಣ ಕೊಡ್ತಾರೆ. ಏನ್ರು ಮಟನ್ ಇಲ್ಲಿ ಬತ್ತಾರದು ನೋಡಿ, ಈ ಮಾಂಸ ಇದೆಯಲ್ಲ ಬರುತ್ತಾ ಯಾವ್ದಾರು ಕುರಿದು. ಈಗ ಇದನ್ನ ನಾನು ಕೇಳ್ತಿರೋದು ಏನಂತಂದ್ರೆ, ಈ ಇಲ್ಲಿಗಲ್ಲಿ ಸ್ಮಗ್ಲಿಂಗ್ ಟ್ರೈನ್ ನಲ್ಲಿ ಬರ್ತಾ ಇದೆ. ಇಲ್ಲಿ ಬಿಬಿಎಂಪಿ ಕಮಿಷನರ್ ಇದು ನೋಡೋದಿಲ್ವಾ? ಇಲ್ಲಿ ರೋಡ್ ಅಲ್ಲಿ ಹಾಕೊಂಡಿದ್ದಾರೆ, ಎಲ್ಲ ಇದ್ ಮಾಡ್ತಿದ್ದಾರೆ, ಇದನ್ನ ಯಾರು ನೋಡೋರಿಲ್ವಾ? ಹಿಡಿದು ಒಂದು 5 ಸಲ ಯಾವ ತರ ತರಬೇಕು, ಎಷ್ಟು ಅವರ್ ಇರ್ಬೇಕು, ಒಂದ್ ಮರಿ ಕುಯ್ದಾಗ ಫ್ರೆಶ್ ಅಂತ ಕೊಡ್ತಾರೆ. ಬೆಳಿಗ್ಗೆ ಜಾವ ನಾ ಮಾರ್ಕೆಟ್ ಹೋದ್ರೆ ಎಲ್ಲ ಫ್ರೆಶ್ ಹೊಡೆದು ವಿನಿಗರ್ ಹೊಡೆದ್ಬಿಟ್ಟು ನೆತ್ತಾಕಿರ್ತಾರೆ. ಈಗ ಕುಯ್ತೀವಿ ಏನಂಗೆ? ಈಗ ನಮಗ್ ಬೇಕಾಗಿರೋದು ಏನಂದ್ರೆ, ಇದು ಫುಡ್ ಅಂಡ್ ಸೇಫ್ಟಿ. ನಾನು ಬಿಬಿಎಂಪಿ ಕಮಿಷನರ್ ಅಲ್ಲಿ ವಿನಂತಿ ಮಾಡ್ಕೊಳ್ತಾ ಇರೋದು, ಬೆಂಗಳೂರು ಕಮಿಷನರ್ ಅಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇರೋದು. ಇಟ್ಸ್ ಅ ಇಲ್ಲೀಗಲ್ ಬಿಸ್ನೆಸ್. ದಯವಿಟ್ಟು ಇದನ್ನ ನೀವು ಕೂಡ್ಲೆ ಅದನ್ನ ಟೇಕ್ ಓವರ್ ಮಾಡ್ಬೇಕು, ಮತ್ತೆ ಅದು ಕ್ವಾಲಿಟಿ ತಿನ್ಲಿಕ್ಕೆ ಯೋಗ್ಯವಾಗಿದೆಯಾ ಅನ್ನೋದನ್ನ ಚೆಕ್ ಮಾಡಿ ದಯವಿಟ್ಟು ತಿಳಿಸ್ಬೇಕು ಅನ್ನೋದು. ಈಗ ಇಲ್ಲಿ ಇಲ್ಲಿ ತುಂಬಾ ಜನ ಹೇಳ್ತಾರೆ ನೋಡಿ, ಅದು ಏನೇನಾಗಿದೆ, ಏನ್ ಪ್ರಾಬ್ಲಮ್. ಆಕ್ಚುಲಿ ಯಾರು ಮಾತಾಡ್ತಾರೆ ಅವ್ರ ಕೈಲಿ ಮಾತಾಡ್ಸಮ್ಮ, ಮಾತಾಡ್ರಿ. ಹೇಳಿ ಹೇಳಿ ಅಣ್ಣ, ಹೇಳಿ. ನೀವೇನ್ ನೋಡಿದ್ರಿ ಅದನ್ನ? ಹೇಳಿ ಅಣ್ಣ, ಒಂದು ಮಟನ್ ಕುಯ್ದ್ರೆ ಎಷ್ಟವರ್ ಇರುತ್ತೆ? ಜೈಪುರದಿಂದ ಬರಕ್ಕೆ ಎಷ್ಟು ದಿನ ಬೇಕಾಗಿದೆ? ಇವ್ರು ಮಟನ್ ಯಾವ ತರ ಸೇಫ್ಟಿ ತಂದಿದ್ದಾರೆ? ಇದು ಏನ್ರು ಮಟನ್, ತಿನ್ನಕ್ಕೆ ಕ್ವಾಲಿಟಿ ಇದೆಯಾ ಇಲ್ವಾ, ಇದು ಯೋಗ್ಯವ ಅಂತ ಫುಡ್ ಇನ್ಸ್ಪೆಕ್ಟರ್ ಬಂದು ಚೆಕ್ ಮಾಡಿಸಿ. ಆಮೇಲೆ ನಾಯಿ ಮಾಂಸನ ಮೇಕೆ ಮಾಂಸನ ಫಸ್ಟ್ ಪ್ರೂಫ್ ಆಗ್ಲಿ, ಮಿಕ್ಕಿದ ಆಮೇಲೆ ಮಾತಾಡ. ಏನು ಬೇಡ, ಮೀಡಿಯಾದಾರೆ ಚೆಕ್ ಮಾಡ್ಲಿ, ಮೀಡಿಯಾದಾರು ಅದು ಕರೆಕ್ಟಾಗಿ ಕುರಿ ಮಾಂಸ ಮೇಕೆ ಮಾಂಸ ಆದ್ರೆ ನೆಕ್ಸ್ಟ್ ಪ್ರೊಸೆಸ್. ಇದು ನಾಯಿ ಮಾಂಸ ಕುರಿ ಮಾಂಸ ಮೀಡಿಯಾದಾರ ಫಸ್ಟ್ ನೀವೇ ಚೆಕ್ ಮಾಡ್ರಿ, ನೀವೇ ಓಪನ್ ಮಾಡ್ರಿ. ಮೀಡಿಯಾದಾರ ನೋಡಪ್ಪ ಅಬ್ದುಲ್ ರಜಾಕ್ ಈ ತರ ತಗೋಬಂದು ತಿನ್ನಿಸ್ತಿದ್ರೆ ಜನರುಗಳಿಗೆ ಕೇಳ್ಬಾರ್ದ ಜನಗಳು.
ಅಧಿಕಾರಿ ಬಂದು ಕೇಳಿದ್ರೆ ಹೇಳ್ತಾನಂತೆ, ಅಧಿಕಾರಿ ಬಂದು ಕೇಳಿದ್ರೆ ಹೇಳ್ತಾನಂತೆ, ಕೇಳಿ ಅಧಿಕಾರಿ ಬಂದ್ರೆ ಉತ್ತರ ಕೊಡ್ತಾನಂತೆ. ಏನ್ ಅಧಿಕಾರಿಗಳು ಬಂದು ತಿಂತವ್ರ? ನಮ್ಗು ನಾವು ನೀವು ತಿನ್ನೋದು ನಮ್ಗೆ ಈ ನನ್ ಮಗ ಮೋಸ ಮಾಡ್ಬಿಟ್ಟು ಇಷ್ಟೊಂದು ದುರಾಕಾರದಿಂದ ಹೇಳ್ತಾವ್ನೆ, ನಾನ್ ಕೊಡೋ ಟ್ಯಾಕ್ಸ್ ಅಲ್ಲಿ ನೀವು ಬದುಕ್ಬಿಡ್ತೀರಾ ಅಂತ. ಏನ್ ಅಂಬ ನಿಮ್ ಮೊಮ್ಮಗನ ಇವನು? ರೆಡಿ ಬಾರಪ್ಪ ನೀನು ಚಿಕನ್ ಮಟನ್. ಎಷ್ಟ್ ಜನ ಪೊಲೀಸ್ ಆಫೀಸರ್ ಬಂದಿದೀವಿ ಅಲ್ವಾ? ಪಡ್ಬೇಡ್ರಮ್ಮ, ಪೊಲೀಸ್ ಜನ ಸ್ನೇಹಿತರ ಅಧಿಕಾರ ನಾಯಿವಾಂಸ ವ್ಯಾಪಾರ ಮಾಡುತ್ತಿರುವ ಅಬ್ದುಲ್ ರಜಾಕ್ಕೆ, ನಾಯಿವಾಂಸ ರದ್ದೆ ಅಂತಿರುವ ಅಬ್ದುಲ್ ರಜಾಕ್ಕೆ, ಅಬ್ದುಲ್ ರಜಾಕ್ ಟ್ಯಾಕ್ಸ್ ಕಟ್ಟಕ್ಕೆ ನಾವು ಬಾಲ್ ಬಿಡ್ತೀವಿ ಅಂತ ನಡೀನಪ್ಪ. ಅಣ್ಣ ಹೇಳಿ, ಮಾತಾಡೋರು ಇದು ಮಾತಾಡಿ ಮಾತಾಡಿ ಇದ್ರ ಬಗ್ಗೆ ಮಾತಾಡಿ. ಏನು ಮಾತಾಡ್ತಿದ್ರಿ ಅವ್ರ? ಏನ್ ಗೊತ್ತಾ ಬ್ರೋ, ಈಗ ಆಲ್ಮೋಸ್ಟ್ ಬೆಂಗಳೂರಲ್ಲಿ ಹೋಗ್ತಾ ಇದ್ದೇವೆ, ಆಲ್ಮೋಸ್ಟ್ ಎಲ್ಲ ಹೋಟ್ಲಿಗೆ ಹೋಗ್ತಾರೆ ಮಟನ್ ಎಲ್ಲ ಇದೆ. ಫೈವ್ ಸ್ಟಾರ್ ಹೋಟ್ಲು, ಫೈವ್ ಸ್ಟಾರ್ ಹೋಟ್ಲು ಏನ್ ಹೋಗ್ತಾ ಇದೆ? ಫೈವ್ ಸ್ಟಾರ್ ಹೋಟ್ಲಿಗೆ ಇದೆ. ಫೈವ್ ಸ್ಟಾರ್ ಹೋಟ್ಲಿ ಮಟನ್ ಕೊಡ್ತೀರೋ ಯಾರು ಬರಪ್ಪ ಮುಂದೆ ನೋಡ್ತೀನಿ ಆಯ್ತು ಅಂತ ಕರ್ನಾಟಕ. ಫೈವ್ ಸ್ಟಾರ್ ಹೋಟ್ಲುಗಳಿಗೆ ಮಟನ್ ಸಪ್ಲೈ ಮಾಡ್ತಾ ಇದೀನಿ ನಾನು, ನೋಡಿ ಯಾರು ಅವ್ರಿಗೆ ಮುಂದೆ ಬರಕ್ಕಿಲ್ಲ. ಈಗ ಇವ್ರು ಹೇಳಿದ್ರು ಆಲ್ಮೋಸ್ಟ್ ಪಬ್ಲಿಕ್ ಹೇಳಿದ್ರು, ಪಬ್ಲಿಕ್ ಇಲ್ಲಿ ಯಾಕೆ ನಿಂತಿದ್ರು ಹೋಗ್ರ, ಪಬ್ಲಿಕ್ ಕೇಳಿದ್ರೆ ಯಾರು ಕೇಳ್ತಾರೆ? ಅಲ್ಲ ಸರ್, ಯಾರು ಕೇಳ್ತಾರೆ? ಎಕ್ಸಾಮ್ ನಮ್ಮನೆ ಹೋಗುತ್ತೆ ಸರ್, ನಾಳೆ ಸಂಡೇ ಕೆಲಸ ಮಾಡಿ ಕೇಳಕ್ಕಾಗಿಲ್ಲ, ನಾವು ತಗೊಂಡು ಹೋಗಿ ಮಾಡ್ತೀವಿ. ಅವನು ತಿಂತಾರೆ, ಅವ್ರು ತಿನ್ನೋರೆ, ನಮ್ಮನೆ ಹೋಗುತ್ತೆ, ನಮ್ಮನೆ ಹೋಗುತ್ತೆ, ನಮಗೆ ಪ್ರಾಬ್ಲಮ್ ಆಗುತ್ತೆ. ಅವರು ತಿನ್ನೋರೆ, ಎಲ್ಲರೂ ಮಟನ್ ತಿನ್ನೋರೆ, ಪೊಲೀಸ್ ಅವರು ತಿನ್ನೋರೆ, ಪಬ್ಲಿಕ್ ಅವರು ತಿನ್ನೋರೆ, ಅವ್ರಿಗೆ ನಾವು ಪಾಪ ಮಟನ್ ಅಲ್ಲ ನಾಯಿ ತಿಂತಾವ್ರೆ ಗೊತ್ತಾಗ್ತಾ ಇಲ್ಲ. ಬೇಡ, ನಾನು ಹೇಳ್ತಾ ಇರೋದು ಏನು ಅಂದ್ರೆ, ಆಲ್ಮೋಸ್ಟ್ ಈಗ ವಿಡಿಯೋ ನೋಡೋದ್ರು ಏನ್ ಹೋಟ್ಲ್ ತಿನ್ನಕ್ ಇಷ್ಟ ಪಡ್ತಾರೋ ನೋಡಿ ತಿನ್ಬಿಡ್ಲಿ, ನೋಡ್ಬಿಟ್ಟು ತಿನ್ಬಿಡ್ಲಿ ಸರ್. 800 ರೂಪಾಯಿ ಕೆಜಿ ಬೆಳಗ್ಗೆ ಕಷ್ಟಪಟ್ಟು ತಗೊಂಡು ಹೋಗಿ ಮನೆಯಲ್ಲಿ ಕರ್ನಾಟಕ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಫುಲ್ ಸ್ಮೆಲ್ ಬರ್ತಾ ಇದೆ. ದಯವಿಟ್ಟು ಕೈ ಮುಗಿತೇನೆ, ರಾಜ್ಯ ಜನ ತಿಂತ ಐಟಮ್ ಇದು, ದಯವಿಟ್ಟು ಸರಿ ಬನ್ನಿ. ಓಪನ್ ದಯವಿಟ್ಟು ಸರ್, ನಿಮ್ಮ ಕಮರ್ಷಿಯಲ್ ಏನಿದೆ ಚೆಕ್ ಮಾಡಿ ಸರ್, ಮೀನ ಮಾಂಸನ ಮೀನಂತ ಗೂಡ್ಸ್ ಅಲ್ಲಿ, ಗೂಡ್ಸ್ ಇರೋ ಡಿಪಾರ್ಟ್ಮೆಂಟ್ ಅಲ್ಲಿ ಹಿಡಿದಿದ್ದು, ಅಲ್ಲಿ ಜನ ಇದಾರೆ ಅಂತ ಗೊತ್ತಾದ್ಮೇಲೆ ಈ ಕಡೆಗೆ ಬಂದಿರೋದು. ತೋರ್ಸಿ ಅದೇ ರಜಾಕೋರೆ, ಅವರು ರಜಾಕ್ರು ಅಡ್ಡ ಬಿಡ್ತಲ್ಲ, ಜಾಗ ಬಿಡಿ ರಜಾಕೋರೆ, ರಜಾಕ್ರು ಎಲ್ಲೂ ಬಿಡಲ್ಲ, ಅಧಿಕಾರಿಗಳು ನೋಡ್ಲಿ ಜಾಗ ಬಿಡ್ರಿ, ಸಿಂಪಲ್ ಸರ್. ಪೊಲೀಸ್ ಅವ್ರಿಗೆ ಅಡ್ಡ ನಿಲ್ತಿರಲ್ರಿ ರಜಾಕೋರೆ. ಸರ್ ನಮಸ್ತೆ, ನೀವೆಲ್ಲ ಹಿಂದೆ ಹೋಗ್ಬಿಡ್ರಣ್ಣ, ಜಾಗ ಮಾಡ್ಕೊಡ್ರಿ, ಫ್ರೀ ಆಗಿ ಬಿಟ್ಕೊಡ್ರಿ ಅಂತೀರ ಅವ್ರಿಗೆ.